ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಭಾನುವಾರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದೆ. 5 ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ಉಭಯ ತಂಡಗಳು 2-2 ಪಂದ್ಯಗಳಲ್ಲಿ ಗೆದ್ದು ಸಮಬಲವನ್ನು ಸಾಧಿಸಿಕೊಂಡಿದೆ. ಇನ್ನು ಇವತ್ತಿನ ಪಂದ್ಯ ನಿಜಕ್ಕೂ ಕುತೂಹಲವನ್ನು ಹೆಚ್ಚು ಮಾಡ್ತಿದೆ. ಹೌದು, 40,000 ಆಸನದ ಸಾಮರ್ಥ್ಯವನ್ನು ಹೊಂದಿರುವ ಚಿನ್ನಸ್ವಾಮಿ ಕ್ರೀಡಾಂಗಣ ಭಾನುವಾರದ ಪಂದ್ಯದಲ್ಲಿ ಭರ್ತಿಯಾಗಲಿದೆ. ಪಂದ್ಯದ ವೇಳೆ ಕ್ರೀಡಾಂಗಣದ ಸುತ್ತಮುತ್ತ ಹಲವು ರಸ್ತೆಗಳಲ್ಲಿ ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆ ಉಂಟಾಗೋದ್ರಿಂದ ಬೆಂಗಳೂರು ಸಂಚಾರಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಹಲವು ರಸ್ತೆಗಳಲ್ಲಿ ಪಾರ್ಕಿಂಗ್ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯರಾತ್ರಿ 12:30ರವರೆಗೆ ಕೆಳಗಿನ ಪ್ರದೇಶಗಳಲ್ಲಿ ವಾಹನ ನಿಲುಗಡೆಯನ್ನ ನಿಷೇಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಿಎಂಆರ್ಸಿಎಲ್ ಕೂಡ ಕ್ರಿಕೆಟ್ ಪ್ರೇಮಿಗಳ ಅನುಕೂಲಕ್ಕಾಗಿ ವಿಶೇಷ ಮೆಟ್ರೋ ರೈಲುಗಳನ್ನು ಓಡಿಸ್ತಾ ಇದೆ. ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ಕಿರಿಕಿರಿ ಬೇಡ ಅನ್ನೋರು ಮೆಟ್ರೋ ಸೌಲಭ್ಯವನ್ನು ಬಳಸಬಹುದು. ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ ನಮ್ಮ ಮೆಟ್ರೋ ವಿಶೇಷ ಟಿಕೆಟ್ ಅನ್ನ ನೀಡ್ತಾ ಇದ್ದು ಪಂದ್ಯ ನೋಡೋರು ಈ ಟಿಕೆಟ್ ಅನ್ನ ಬಳಸಿ ಪ್ರಯಾಣ ಮಾಡಬಹುದು. ಎಂಜಿ ರಸ್ತೆ, ಕ್ವೀನ್ಸ್ ವೃತ್ತದ ಕಡೆಗೆ ಹೋಗುವ ವಾಹನಗಳು ವೆಬ್ ಜಂಕ್ಷನ್ ನಲ್ಲಿ ಬಲಕ್ಕೆ ತಿರುಗಿ ಡಿಕ್ಸನ್ ರಸ್ತೆಯಲ್ಲಿ ಹೋಗೋಕೆ ಸೂಚಿಸಲಾಗಿದೆ. ಕಬ್ಬನ್ ರಸ್ತೆಯ ಮಣಿಪಾಲ್ ಸೆಂಟರ್ ನಿಂದ ಸಿಟಿಒ ವೃತ್ತದ ಕಡೆಗೆ ಸಾಗುವ ವಾಹನಗಳು ಬಿಆರ್ಬಿ ಜಂಕ್ಷನ್ ನಲ್ಲಿ ಬಲಕ್ಕೆ ತಿರುಗಿ ಸೆಂಟ್ರಲ್ ಸ್ಟ್ರೀಟ್ ಶಿವಾಜಿನಗರ ಬಸ್ ನಿಲ್ದಾಣ ಕಡೆಗೆ ಹೋಗಬಹುದು. ಸದ್ಯಕ್ಕೆ ಪಾರ್ಕಿಂಗ್ ಸಮಸ್ಯೆ ಜಾಸ್ತಿಯಾಗಿದೆ. ಹಾಗಾಗಿನೇ ಮಲ್ಯ ಆಸ್ಪತ್ರೆ ಬಳಿಯ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮೈದಾನ, ಮ್ಯೂಸಿಯಂ ರಸ್ತೆಯಲ್ಲಿರುವಂತಹ ಸೇಂಟ್ ಜೋಸೆಫ್ ಬಾಲಕರ ಪ್ರೌಢಶಾಲಾ ಮೈದಾನ, ಯುವಿ ಸಿಟಿ ಮತ್ತು ಶಿವಾಜಿನಗರ ಬಸ್ ನಿಲ್ದಾಣದ ಮೊದಲ ಮಹಡಿಯಲ್ಲಿ ಪಂದ್ಯವನ್ನ ನೋಡೋಕೆ ಬರೋರು ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯರಾತ್ರಿ 12:30ರವರೆಗೆ ಪಾರ್ಕಿಂಗ್ ಮಾಡೋಕೆ ಸ್ಥಳಾವಕಾಶವನ್ನ ನಿಗದಿಪಡಿಸಲಾಗಿದೆ. ಬೋರಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ KSCA ಸದಸ್ಯರು ಪಾರ್ಕಿಂಗ್ ಮಾಡಬಹುದು. ಇದು ನಮ್ಮ ಭಾರತ ತಂಡಕ್ಕೆ ಡು ಆರ್ ಡೈ ಮ್ಯಾಚ್ ತರ. ಇವತ್ತಿನ ಪಂದ್ಯ ಗೆಲ್ಲಲೇಬೇಕು. ಹಾಗಾಗಿ ಮಳೆರಾಯನಿಗೆ ಎಲ್ಲರೂ ಇವತ್ತೊಂದಿನ ಬ್ರೇಕ್ ತಗೋ ಅಂತ ಕೇಳಿಕೊಂಡು ಮ್ಯಾಚ್ ನೋಡಿ ಎಂಜಾಯ್ ಮಾಡಿ.